ವೀಕ್ಷಕ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ನಾನು ಸಂಗೈ ಸ್ವಾಮಿ ಮಹಾಶಿವಯೋಗಿ ಶಿವಪ್ಪ ಇದ್ದೇನವರ ಆಶ್ರಮ ಧಾರವಾಡದಿಂದ ಮಾತಾಡ್ತಾಯಿದ್ದೀನಿ. ಇವತ್ತಿನ ವಿಷಯ ಏನಪ್ಪ ಅಂದರೆ ಮೂಳುವ್ಯಾಧಿ ಮೊಳಕೆಗಳು ಇರ್ತಾವೆ, ಮೊಳಕೆ ಬಂದಿರ್ತದೆ ಮೂಳುವ್ಯಾಧಿ ಮೊಳಕೆ ಬರುವುದು ಮತ್ತು ಬೂದಿ ಹಾಯ್ದಿರ್ತೈತೆ, ಬೂದಿ ಹಾಯ್ದಂತಾರಲ್ಲ ಮಲಬದ್ಧತೆಯಾಗಿ ಬೂದಿ ಹಾಯ್ತಿರ್ತೈತಿ, ಮಲದ್ವಾರದಿಂದ ಬೂದಿ ಹಾಯ್ದಿರ್ತೈತಿ. ಆ ಸಮಸ್ಯೆಗೆ ಮತ್ತು ಮೂಳುವ್ಯಾಧಿಗೆ ಮೊಳಕೆ ಬರುವ ಮೂಳುವ್ಯಾಧಿಗೆ ಒಂದು ಅದ್ಭುತವಾದಂಥ ಮನೆಯಂಬದ್ದು ಮಾಹಿತಿ ನಿಮ್ಗೆ ಹೇಳ್ತೀನಿ ನಾನು. ಅದಕ್ಕೆ ಪೂರ್ವದೊಳಗೆ ನೀವು ಏನು ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಬೇಕು, ಲೈಕ್ ಮಾಡಬೇಕು, ಶೇರ್ ಮಾಡಿ ನನಗೆ ಹುರುಪು ತುಂಬಬೇಕು ಅಂತೇಳಿ ತಮ್ಮಲ್ಲಿ ಕಳಕಳಿ ಪ್ರಾರ್ಥನೆ ಮಾಡ್ತೀನಿ ನಾನು. ಏನು ಮತ್ತು ನಮ್ಮ ಆಶ್ರಮದ ಉದ್ದೇಶ ಏನಪ್ಪ ಅಂದರೆ ನಿಮಗೆ ನೀವೇ ವೈದ್ಯರಾಗಬೇಕು, ನಿಮ್ಮ ಅಡುಗೆ ಮನೆಯೇ ನಿಮ್ಮ ಔಷಧಾಲಯ ಆಗಬೇಕು ಅನ್ನೋದು ನಮ್ಮ ಆಶ್ರಮದ ಮೂಲ ಉದ್ದೇಶ. ಏನು ರೀ ಏನಪ್ಪ ಅಂತಂದರೆ ಏನೇನು ಬೇಕು ಇದಕ್ಕೆ ಅಂದರೆ ಜೀರಿಗೆ, ಕಪ್ಪು ಜೀರಿಗೆ ಅಂತ ಬರ್ತೈತಿ, ಕಾಳು ಜೀರಿಗೆ ಬೇರೆ, ಕಪ್ಪು ಕಲೋಂಜ ಬೇರೆ. ಕಪ್ಪು ಜೀರಿಗೆ ಅಂದರೆ ಕಾಡು ಜೀರಿಗೆ, ಅದನ್ನು ಕಾಡು ಜೀರಿಗೆ ಅಂತಾರೆ, ಸಾ ಜೀರಿಗೆ ಅಂತಾರೆ, ಅದನ್ನು ತೊಗೊರಿ, ಸಾ ಜೀರಿಗೆ ತೊಗೊರಿ, ಕಪ್ಪು ಜೀರಿಗೆ ತೊಗೊರಿ. ಮತ್ತು ಕರಿಮೆಣಸಿನ ಪುಡಿ, ಕರಿಮೆಣಸಿನ ಪುಡಿ ತೊಗೊರಿ. ಇವನ್ನು ಸಮ ಪ್ರಮಾಣ ಸೇರಿಸ್ಬೇಕು, ಸಮ ಪ್ರಮಾಣ ಕೂಡಿಸಿ ಪ್ರತಿದಿನ ಅರ್ಧ ಚಮಚ ಪುಡಿ, ಈ ಪುಡಿನ ಈ ಚೂರ್ಣ ಚೂರ್ಣ ಅಂದರೆ ಪುಡಿ ಪೌಡರ್, ಈ ಪೌಡರ್ನ ಒಂದು ಅರ್ಧ ಚಮಚೆ ಪೌಡರು ಮತ್ತು ಜೇನುತುಪ್ಪ ಬೆಳಿಗ್ಗೆ ಖಾಲಿ ಹೊಟ್ಟೆಯಾಗಿ ಸೇವಿಸಬೇಕು. ಒಂದು ಟೇಬಲ್ ಚಮಚೆ ಜೇನುತುಪ್ಪ, ಇದು ಒಂದು ಅರ್ಧ ಚಮಚೆ ಪೌಡರು, ಏನು ಕರಿಜೀರಿಗೆ ಮತ್ತು ಕರಿಮೆಣಸು ಮೆಣಸಿನಕಾಳು ಪೌಡರು, ಕರಿಜೀರಿಗೆ ಪೌಡರು, ಜೀರಿಗೆ ಪೌಡರು, ಸಾ ಜೀರಿಗೆ ಅಂತ ಬಂದೈತೆ, ಸಾ ಜೀರಿಗೆ ಅಂತ ಒಂದು ಬಂದೈತೆ, ಕಪ್ಪು ಜೀರಿಗೆ ಒಂದು ಬಂದೈತೆ, ಕಾಳು ಮೆಣಸಿನ ಪುಡಿ, ಇವು ಮೂರು ಪೌಡರ್ನ ಸೇರಿಸಿದ್ದು ಒಬ್ಬ ಸಮ ಪ್ರಮಾಣಕ್ಕೆ ಸೇರಿಸಿದ್ದು ಅರ್ಧ ಚಮಚ ಪುಡಿ ಈ ಪೌಡರು. ಇದನ್ನು ಒಂದು ಚಮಚ ಜೇನುತುಪ್ಪದಾಗ ಹಾಕ್ಕೊಂಡು ಬೆಳಿಗ್ಗೆ ಕೈಯಾಗೆ ಹಾಕ್ಕೊಂಡು ಬೇಕಾದ್ರೆ ನೆಕ್ಕೊಂಡು ನಡೀತೈತಿ. ಏ ಇಲ್ಲ ನಮಗೆ ಹಂಗೆ ಆಗೋದಿಲ್ಲ ಅಂತಂದರೆ ಒಂದು ಗ್ಲಾಸ್ ನೀರು ತೊಗೊರಿ, ಬಿಸಿನೀರು ಅದ್ರಾಗ ಈ ಪೌಡರ್ ಹಾಕೋರಿ, ಭಾಳ ಬಿಸಿ ಬೇಡ, ಉಗುರು ಬೆತ್ತಿರು ನೀರು ತೊಗೊರಿ, ತೊಗೊಂಡು ಅದಕ್ಕೊಂದು ಚಮಚ ಜೇನುತುಪ್ಪ ಹಾಕೋರಿ ವಿಷ, ಯಾಕಂದರೆ ಇದು ಕಹಿ ಇರ್ತೈತಿ ಜೀರಿಗೆ, ಮತ್ತು ಇದು ಕಹಿ ಜೀರಿಗೆ ಕರಿ ಜೀರಿಗೆ ವಿಷ ಇರ್ತೈತಿ, ಅವತ್ತು ಖಾರ ಹಾಕತ್ತೆ ಮೆಣಸು, ಅದಕ್ಕೆ ಇದು ಸಿಹಿ ಸಿಹಿ ಬೇಕಪ್ಪ ಅಂದರೆ ಜೇನುತುಪ್ಪ ಹಾಕೋರಿ, ಸೇವನೆ ಮಾಡಿರಿ. ಮಾಡೋದ್ರಿಂದ ಸೇವಿಸೋದ್ರಿಂದ ಇದ್ರ ಏನಾಗತ್ತಪ್ಪ ಅಂದರೆ ಬೆಳಿಗ್ಗೆ ಖಾಲಿ ಹೊಟ್ಟೆ ಕುಡಿಬೇಕು, ಇದನ್ನು ಕುಡಿಯೋದ್ರಿಂದ ಏನಾಗುತ್ತೆ, ಬುಧ ಹೊರ ಬರ್ಬೋದು ಸಮಸ್ಯೆ, ಬುಧ ಮಲದ್ಭಾರದಿಂದ ಬೂದಿ ಅಂತ ಬರ್ತೈತೆ, ಅದು ಹೊರಬರುವ ಸಮಸ್ಯೆ, ಮತ್ತು ಮೊಳಕೆ ಮೂಲವ್ಯಾಧಿ ಮೊಳಕೆ ಅಂತ ಬರ್ತೈತೆ, ಮೊಳಕೆ ಬರುವ ಸಮಸ್ಯೆ ಮೂಲವ್ಯಾಧಿಯಲ್ಲಿ ಅನುಕೂಲವಾಗುತ್ತದೆ, ಮೂಲವ್ಯಾಧಿಗೆ ಸಹಿತ ಅನುಕೂಲ ಆಗುತ್ತೆ. ಮಾಡಿ ಇದ್ರ ಉಪಯೋಗ ತೊಗೊಂಡು ನನ್ನ ಕಮೆಂಟ್ ಮಾಡಿ ತಿಳಿಸ್ಬೇಕಾಗಿ ತಮ್ಮಲ್ಲಿ ಕಳಕಳಿ ಪ್ರಾರ್ಥನೆ. ಮತ್ತು ಯಾವುದೇ ಥರದ ಅಡ್ಡ ಪರಿಣಾಮ ಇಲ್ಲ, ಮಾಡಿ ಇದ್ರ ಉಪಯೋಗ ತೊಗೊಳ್ಬೇಕಂತೇಳಿ ತಮ್ಮಲ್ಲಿ ಇನ್ನೊಮ್ಮೆ ಕೈ ಮುಗಿದು ಕೇಳ್ಕೊತೀವಿ. ಮತ್ತು ನಮ್ಮ ಸ್ಲೋಗನ್ ಐತಲ್ಲ, ರೈತನೇ ರಾಜ, ರೈತನೇ ಕುಬೇರ, ರೈತನೇ ಮಹಾರಾಜ, ಇದು ಗಳಿಕೆ ಆಶ್ರಮ ಅಲ್ಲವಯ್ಯ, ಬಳಕೆ ಆಶ್ರಮ. ಮತ್ತೆ ಎಂಥದ ಮಾಹಿತಿ ತೊಗೊಂಡು ಬಿಟ್ಟೇಕಿನಿ, ಅಲ್ಲಿವರೆಗೂ ನನ್ನ ಶರಣು ಶರಣಾರ್ಥಿಗಳು.